ನಾನು ನಿಮ್ಗೊಂದು ಹೊಸ ಧರ್ಮ ಹೇಳ್ಕೊಡ್ತೀನಿ ಅಂದ್ಕೊಂಡು ಬಂದಿದ್ದೀರಾ? ಇಲ್ಲ, ನಾನು ನಿಮ್ಗೆ ಅಷ್ಟು ಆರಾಮಾಗಿ ಇರೋದಕ್ಕೆ ಬಿಡಲ್ಲ. ಆರಾಮಾಗಿ ನಿದ್ದೆ ಮಾಡೋಕೆ ನೀವು ಗೊಂದಲದಲ್ಲಿರಬೇಕು. ಇದು ನನ್ನ ಹೊಣೆ ಮತ್ತು ಕರ್ತವ್ಯ. ನಾನು ಏನು ನೋಡ್ತೀನೋ ಅದನ್ನ ಜನಕ್ಕೆ ತೋರಿಸೋದು. ಸದ್ಗುರು, ಗುರುಗಳು ವಿರುದ್ಧವಾದ ಉತ್ತರಗಳನ್ನು ಕೊಟ್ಟು ಶಿಷ್ಯರಿಗೆ ಗೊಂದಲ ಮಾಡೋ ಬಗ್ಗೆ ನೀವೆಷ್ಟೋ ಸರ್ತಿ ಹೇಳಿದ್ದೀರಾ. ಗುರುಗಳು ಯಾವಾಗಲೂ ಸತ್ಯ ಹೇಳ್ತಾರಾ? ಅಥವಾ ಅಗತ್ಯ ಇದ್ದರೆ ಶಿಷ್ಯರ ಬೆಳವಣಿಗೆಗೋಸ್ಕರ ಸತ್ಯನ ಮರೆಮಾಚ್ತಾರ? ಜಸ್ಮೀತ್, ಪಂಜಾಬಿಂದ. ಒಂದು ರೀತಿ ಈ ಪ್ರಶ್ನೆಗಾಗಲೇ ನಾನು ಉತ್ತರ ಹೇಳಿದ್ದೀನಿ. ನೀವು ಒಬ್ಬ ನಿಖರವಾದಿ ಮಾರ್ಗದಲ್ಲಿದ್ದೀರಾ. ನಮ್ಮ ಮಾವ ಒಬ್ಬರಿದ್ರು ಸ್ವಲ್ಪ ವರ್ಷಗಳ ಹಿಂದೆ, 101ನೇ ವಯಸ್ಸಲ್ಲಿ ತೀರ್ಕೊಂಡ್ರು. ಅವರೊಬ್ಬ ಒಳ್ಳೆ ಜಾಲಿ ಮನುಷ್ಯ, ಸ್ನೇಹಜೀವಿ. ಇವರಿಗೊಬ್ಬ ಮಗ ಇದ್ದ, ದತ್ತು ಮಗ. ಆ ಹುಡುಗಂಗೆ ಓದೋದ್ರಲ್ಲಿ ಆಸಕ್ತಿ ಇರಲಿಲ್ಲ, ನನಗೂ ಇರಲಿಲ್ಲ. ಆದರೆ ನಾನು ಯಾವಾಗಲೂ ಮುಂದಿನ ಕ್ಲಾಸ್ಗೆ ಪಾಸ್ ಆಗ್ತಿದ್ದೆ. ನನಗೆ ಹಿಂದುಳಿಯೋದು ಇಷ್ಟ ಆಗ್ತಿರಲಿಲ್ಲ. ಆದರೆ ಆ ಹುಡುಗ ಶಾಲೆಯಲ್ಲಿ ಏನೇನೂ ಕಲಿತಾ ಇರಲಿಲ್ಲ. ನಾವು ರಜದಲ್ಲಿ ಅವ್ರ ಮನೆಗೆ ಹೋದಾಗ ನಮ್ಮ ಮಾವ ಕೇಳಿದ್ರು, ಎಷ್ಟನೇ ಕ್ಲಾಸ್ ನೀನು? ನಾನು 6ನೇ ಕ್ಲಾಸ್ ಅಂದೆ. ಅದಕ್ಕೆ ಅವರು, ಹೇ ಸುಳ್ಳ, ಹೋದ ವರ್ಷ ನೀನು 5 ಅಂತ ಹೇಳಿದ್ದೆ, ಈಗ 6 ಅಂತೀಯ. ನಮ್ಮ ಹುಡುಗನ ನೋಡು, ಯಾವಾಗಲೂ 5ರಲ್ಲೇ ಇರ್ತಾನೆ, ಅವನು ಸತ್ಯ ಹೇಳ್ತಾನೆ. ಇಂಥದ್ದೇ ಈ ಪ್ರಶ್ನೆ ಕೂಡ. ಹೌದು, ನಾನಿದು ಸೂರ್ಯೋದಯ ಅಂದೆ. ಸಂಜೆ ಬಂದು ನೀವು ಕೇಳಿದ್ರಿ ಇದೇನು ಅಂತ. ನಾನು ಸೂರ್ಯಾಸ್ತ ಅಂದೆ. ಓ, ಸುಳ್ಳು ಹೇಳ್ತಿದ್ದೀರಾ, ನಿಮ್ಗೇನು ಹೇಳಲಿ ನಾನು? ಹಲೋ, ನೀವೊಂದು ನಾಣ್ಯ ಚಿಮ್ತೀರಾ, ಅದು ಬಿದ್ದಾಗ ನಾನಿದು ರಾಜ ಅಂದೆ. ಮತ್ತೆ ಹಾಕಿದ್ರಿ, ನಾನಂದೆ ಓ ಇದು ರಾಣಿ. ಓ, ಸುಳ್ಳು ಹೇಳ್ತಿದ್ದೀರಾ. ಅಕಸ್ಮಾತ್ ಅದಕ್ಕೆ ನಾನಾ ಮುಖಗಳಿದ್ರೆ, ಉದಾಹರಣೆಗೆ ದಾಳ ಹಾಕಿದ್ರಿ ಅಂದ್ಕೊಳ್ಳೋಣ, ನಾನು 1, 4, 2, 3, 6 ಸುಳ್ಳು ಹೇಳ್ತಿದ್ದೀನ? ನಿಮ್ಮಂಥವ್ರಿಗೆ ಏನು ಮಾಡಲಿ? ನೀವು ಚಪ್ಪಟೆಯಾಗಿರೋ ಭೂಮಿ ಮೇಲಿರಬೇಕಿತ್ತು. ದುರ್ದೈವ, ಅದು ಗುಂಡಾಗಿದೆ ಮತ್ತದು ತಿರುಗ್ತಿದೆ. ನಿಮಗೆ ಅದು ಒಂದೇ ಥರ ಯಾವತ್ತೂ ಕಾಣಲ್ಲ. ಅದಕ್ಕಾಗಿಯೇ ಜೀವನದಲ್ಲಿ 2 ಆಯಾಮಗಳಿವೆ. ಅದರಲ್ಲಿ ಒಂದಂದರೆ ಗೊತ್ತಾ, ಅದು ನಿಚ್ಚಳ ಆಗಿರೋದು. ಜೀವನದಲ್ಲಿ ಕೆಲವು ಆಯಾಮಗಳು ನಿಚ್ಚಳವಾಗಿರುತ್ತವೆ, ಮತ್ತು ಕೆಲವು ಆಯಾಮಗಳು ನಿರಂತರವಾಗಿ ಬದಲಾಗ್ತಾ ಇರುತ್ತವೆ. ಒಂಥರದಲ್ಲಿ ಇದನ್ನು ನಮ್ಮೊಳಗೆ ಶಕ್ತಿಯಾಗಿ ಪ್ರತಿನಿಧಿಸಿದ್ದಾರೆ. ಮತ್ತು ಪ್ರಪಂಚದಲ್ಲಿ ಮನುಷ್ಯರಿಗೆ ಸಂಬಂಧಿಸಿದಂತೆ ಪುರುಷತತ್ವ ಮತ್ತು ಸ್ತ್ರೀತತ್ವ, ಪಿಂಗಳ ಮತ್ತು ಇಡ, ಸೂರ್ಯ ಮತ್ತು ಚಂದ್ರ. ಸೂರ್ಯ ಯಾವಾಗಲೂ ದುಂಡಾಗಿರ್ತಾನೆ, ಪ್ರತಿದಿನ ದುಂಡು ದುಂಡಾಗಿರ್ತಾನೆ. ಹಲೋ, ನೀವು ಯಾವಾಗಲಾದರೂ ಚೌಕವಾಗಿರೋದು ನೋಡಿದ್ದೀರಾ? ಕ್ಯಾಲಿಫೋರ್ನಿಯಾದಲ್ಲಿ ನೀವು ನೋಡಿರಬಹುದು, ನೀವೇನಾದರೂ ತಗೊಂಡಿದ್ದಾಗ. ಒಂದಿನ ಹೀಗೆ ಚೌಕವಾಗಿ ಇತ್ತು ಗೊತ್ತಾ? ಆದರೆ ಈ ಚಂದ್ರನ ನೋಡಿ, ಪ್ರತಿದಿನ ಬೇರೆ ಬೇರೆ ಆಕಾರ. ಹಲೋ, ಒಂದೆರಡು ದಿನ ಕಾಣೋದೇ ಇಲ್ಲ, ದಿನ ಬೇರೆ ಆಕಾರ. ಸ್ತ್ರೀಯರ ಬಗ್ಗೆ ಕೂಡ ಇದೇನೆ ಜನರನ್ನ ಗೊಂದಲ ಮಾಡ್ತಿರೋದು, ಯಾಕಂದ್ರೆ ದಿನ ಬೇರೆ ಆಕಾರ. ಪುರುಷ ಯಾವಾಗಲೂ ಸೂರ್ಯನ ತರಹ, ಅವನಿಗೆ ದಿನ ದುಂಡಿಗಿರಬೇಕು. ಹೀಗೆ ಯಾರೋ ಹೇಳಿದ್ರು, ನನಗೆ ನೆನಪಿಲ್ಲ, ಅಮೆರಿಕದ ಲೇಖಕ ಅನ್ಸುತ್ತೆ, ಹೇಳ್ತಾನೆ ಸ್ತ್ರೀ ಪುರುಷರ ನಡುವೆ ಇರೋ ವ್ಯತ್ಯಾಸ ಅಂದರೆ ಮದುವೆಯಲ್ಲಿ ಹೆಂಗಸರು ಯಾವಾಗಲೂ ತನ್ನ ಗಂಡ ಬದಲಾಗಲಿ ಅಂದ್ಕೊಳ್ತಾರೆ,
ಆದರೆ ಅವನು ಬದಲಾಗದೇನೆ ಇವರಿಗೆ ನಿರಾಶೆ ಮಾಡ್ತಾನೆ. ಗಂಡಸರು ಯಾವಾಗಲೂ ಅಂದುಕೊಳ್ಳೋದು ತನ್ನ ಹೆಂಡತಿ ಬದಲಾಗಬಾರ್ದು ಅಂತ. 18ನೇ ವಯಸ್ಸಲ್ಲಿ ಹೇಗಿದ್ಲೋ ಹಾಗೆ 60ನೇ ವಯಸ್ಸಲ್ಲೂ ಹಾಗೆ ಇರಬೇಕು ಅಂತ. ನೋಡಿ, ಒಂದು ಸೂರ್ಯ, ಇನ್ನೊಂದು ಚಂದ್ರ. ದಿನ ದುಂಡಿಗಿರುತ್ತೆ, ಇದು ಹಾಗಲ್ಲ, ದಿನ ಬೇರೆ ಬೇರೆ. ನನ್ನ ಚಂದ್ರ ದುಂಡಿಗಿದ್ದಾನೆ ಅಂದ್ರೆ ಸುಳ್ಳು ಹೇಳದ ಹಾಗ, ಅಥವಾ ಇವತ್ತು ಚಂದ್ರನ ತುಣುಕು ಇದೆ ಅಂದೆ ಸುಳ್ಳು ಹೇಳಿದ್ನ? ಇಲ್ಲ, ಅದಿರೋದೇ ಹಾಗೆ. ಆದರೆ ನೀವು ನಿಖರವಾದಿಗಳು, ನಾನು ನಿಮಗೆ ಒಂದು ಹೊಸ ಧರ್ಮನ ಹೇಳ್ಕೊಡ್ತೀನಿ ಅಂತ ಅಂದ್ಕೊಂಡು ಬಂದಿದ್ದೀರ. ಇಲ್ಲ, ನಾನು ನಿಮಗೆ ಅಷ್ಟು ಆರಾಮಾಗಿ ಇರೋಕೆ ಬಿಡಲ್ಲ. ಆರಾಮಾಗಿ ನಿದ್ದೆ ಮಾಡೋಕೆ ನೀವು ಗೊಂದಲದಲ್ಲಿರಬೇಕು. ಹಲೋ, ಯಾಕಂದರೆ ಅಜ್ಞಾನ ನಿಮ್ಮನ್ನು ಬಡಿದೆಬ್ಬಿಸಲಿಲ್ಲ ಅಂದರೆ ಅದೊಂದು ದುರಂತ. ನೀವು ಅಜ್ಞಾನಿ ಮತ್ತೆ ಆರಾಮಾಗಿ ಮಲಗಿದ್ದೀರಾ, ಅದೇ ದುರಂತ. ಜನ ಅಜ್ಞಾನನ ಆನಂದ ಅಂದುಕೊಂಡಿದ್ದಾರೆ, ಅಲ್ಲ, ಅದು ದುರಂತ. ನೀವೇನು ಹೇಳ್ತೀರಾ? ಹಲೋ, ಮನುಷ್ಯರು ನರಳಿದ್ದು ಮತ್ತೆ ನರಳತಿರೋದೇ ಅಜ್ಞಾನ ಅನ್ನೋ ಕೆಟ್ಟ ದುರಂತದಿಂದ, ಹೌದಲ್ವ? ಆದರೆ ಯಾರೋ ಹೇಳ್ತಾರೆ ಅಜ್ಞಾನ ಆನಂದದಾಯಕ ಅಂತ. ಒಳ್ಳೇದಾಗಲಿ ಅವರಿಗೆ. ಹೀಗಾಯಿತು, ಅಮೆರಿಕನ್ ಏರ್ಲೈನ್ಸ್ನಲ್ಲಿ ಒಬ್ಬ ವ್ಯಕ್ತಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ನಲ್ಲಿ ಕೂತಿದ್ದ. ತನ್ನ ಪಕ್ಕದ ಸೀಟಲ್ಲಿ ಒಂದು ಮೆಕಾಫ್ ಗಿಳಿ ಕೂತಿದ್ದನ್ನು ನೋಡಿ ಬೇರೆಗಾದ. ಸೀಟ್ ಬೆಲ್ಟ್ ಹಾಕ್ಕೊಂಡು ಹೀಗೆ ಕೂತಿತ್ತು. ಆಮೇಲೆ ಏರೋಪ್ಲೇನ್ ಟೇಕ್ ಆಫ್ ಆಗೋಕೆ ಮೊದಲೇ ಆ ಗಿಳಿ ಕೇಳ್ತು, ನನಗೆ ಸ್ಕಾಚ್ ವಿಸ್ಕಿ ಬೇಕು ಅಂತ. ಗಗನಸಕ್ಕೆ ಹೇಳ್ತಾಳೆ, ಇಲ್ಲ, ಟೇಕ್ ಆಫ್ ಆಗೋವರೆಗೂ ಏನೂ ಕೊಡಲ್ಲ. ಆ ಗಿಳಿ ಅವಳನ್ನ ಬಾಯಿಗೆ ಬಂದ ಹಾಕಿ ಬೈಯುತ್ತೆ, ಜನ್ಮ ಜಾಲಾಡಿಸೋದು ಅಂತಾರಲ್ಲ. ಹೇ, ನಾನೇನು ಹೇಳಬೇಕಿಲ್ಲ, ನಿಮಗೆ ಗೊತ್ತಿರಬೇಕಲ್ಲ ಇದೆಲ್ಲ. ಡಿಕ್ಷನರಿ ಪದಗಳೆಲ್ಲ ಬರುತ್ತವೆ, ಅವಳಿಗೆ ಏನು ಮಾಡಬೇಕೋ ಗೊತ್ತಾಗಲ್ಲ, ಇದು ಬೈತಾನೆ ಇರುತ್ತೆ. ಟೇಕ್ ಆಫ್ ಆದಮೇಲೆ ಮತ್ತೆ ಗಿಳಿ ಬಡ್ಕೊಳ್ಳುತ್ತೆ, ನನಗೆ ಸ್ಕಾಚ್ ಬೇಕು. ಆ ಕಡೆ ಅವರು ಟಿಂಗ್ ಟಿಂಗ್ ಟಾಂಗ್ ಟಾಂಗ್ ಗೊತ್ತಲ್ಲ, ಬಾಟಲ್ ಗ್ಲಾಸ್ ಎಲ್ಲ. ಗಿಳಿ ಮತ್ತೆ ಬಡ್ಕೊಳ್ಳುತ್ತೆ, ಹೇ ಬುದ್ಧು, ಏನು ಮಾಡ್ತಿದೀಯಾ ಅಲ್ಲಿ, ಯಾಕಿಷ್ಟು ಲೇಟು? ಆ ವ್ಯಕ್ತಿ ಕೋಕ್ ಆರ್ಡರ್ ಮಾಡಿ ಕಾಯ್ತಾ ಇರ್ತಾನೆ. ಈ ಗಿಳಿ ಗತ್ತು ನೋಡ್ತಾನೆ, ಎಲ್ಲರ ಮೇಲೂ ಕೂಗಾಡೋದು, ರೇಗಾಡೋದು, ಜನರನ್ನ ನಡೆಸ್ಕೊಳ್ತಿದ್ದ ರೀತಿ ಒಂಥರ ಯಾರೋ ದೊಡ್ಡ ವ್ಯಕ್ತಿ ಥರ ಆಡ್ತಿತ್ತು. ಇವನು ಇದನ್ನೆಲ್ಲ ನೋಡ್ದ, ತುಂಬ ಪ್ರಭಾವಕ್ಕೊಳಗಾದ. ಗಿಳಿ ಇನ್ನೊಂದು ಸ್ಕಾಚ್ ಕೇಳುತ್ತೆ, ತರೋದು ಲೇಟ್ ಆದಾಗ ಮತ್ತೆ ಕೂಗಾಡುತ್ತೆ. ಈ ವ್ಯಕ್ತಿ ಇನ್ನೊಂದು ಕೋಕ್ ಕೇಳ್ತಾನೆ, ನಾನು ಅಪ್ರಾಯೋಜಕನ ಥರ ಕೂತಿದ್ದೀನಿ, ನಾನೇನು ಅಂತ ಇವನು ಶುರು ಹಚ್ಕೊಂಡ. ಈ ಸ್ಪರ್ಧೆ ಮುಂದುವರಿತು, ಅದು ಊಟ ಕೇಳ್ತು, ಕೂಗಾಡ್ತು, ಇವನು ಊಟ ಕೇಳ್ದ, ಕೂಗಾಡ್ದ. ಆಮೇಲೆ ಆ ಸಿಬ್ಬಂದಿ ಒಂದು ಮಾತುಕತೆ ನಡೆಸಿ ಪೈಲಟ್ ಜೊತೆ ಮಾತಾಡಿ ಬಂದು ಇಬ್ಬರನ್ನು ಎತ್ತಿ ಬಾಗಿಲು ತೆಗೆದು ಹೊರಕ್ಕೆ ಬಿಸಾಡಿದರು. ಇಬ್ಬರು ಕೆಳಗೆ ಬೀಳ್ತಿದ್ದಾಗ ಗಿಳಿ ಹೇಳ್ತು, ನಿನಗೆ ನಿಜವಾಗ್ಲೂ ಸಖತ್ ಧಮ್ಮಿದೆ, ರೆಕ್ಕೆ ಇಲ್ಲದಿದ್ರೂ ನೀನು. ಇದು ಹೀಗೇನೆ, ಅಜ್ಞಾನ ಆನಂದ ಅಲ್ಲ, ಯಾಕಂದ್ರೆ ಜೀವನ ಸಂಭವಿಸುವಂಥದ್ದು, ಅತ್ಯಂತ ಕ್ರಿಯಾಶೀಲವಾಗಿ ನಡೆಯೋದು. ಆದರೆ ನಿಮಗೆ ಅವಶೇಷ ಆಗಬೇಕಿದೆ. ಹಲೋ, ಸತ್ತಿರೋ ತರಹ ನಿಶ್ಚಿತವಾಗಿರೋದು, ಯಾಕಂದ್ರೆ ನಿಮಗೆ ಅನಿಶ್ಚಿತ ಅಂದ್ರೆ ಗೋಳು, ಹೌದು ತಾನೆ? ಹಲೋ, ಭದ್ರತೆಯ ಜೀವನ ಅಂದ್ರೆ ಅವಶೇಷವಾಗಿರೋ ಜೀವನ, ಏನು ಬದಲಾಗಬಾರ್ದು. ಇಲ್ಲ, ಅದು ಬದಲಾಗುತ್ತೆ, ಏನ್ ಮಾಡೋದು, ಯಾವಾಗಲೂ ಬದಲಾಗುತ್ತೆ, ಅದು ತುಂಬಾ ಕ್ರಿಯಾಶೀಲವಾದದ್ದು. ಹೀಗಾಗಿ
ನನ್ನ ಹೊಣೆ, ಕರ್ತವ್ಯ. ಮತ್ತೆ ನನ್ನ ಬಾಳಿನ ಗುರಿಯಾಗಿರೋದ್ರಿಂದ ಜನಕ್ಕೆ ನಾನೇನು ನೋಡ್ತೀನೋ ಅದನ್ನು ತೋರಿಸೋದು. ಇವತ್ತು ಚಂದ್ರ ಬರೀ ಒಂದು ತುಣುಕು ಇದ್ದ. ನನ್ನ ಚಂದ್ರ ದುಂಡುಗಿದ್ದಾನೆ ಅಂತ ಹೇಳಬೇಕಾ? ಹೌದು, ಇನ್ನೆಲ್ಲೋ ದುಂಡುಗೆ ಕಾಣ್ತಾನೆ, ನಂಗೆ ಗೊತ್ತು. ಬೇರೆ ಭಾಗದಲ್ಲಿ ನೋಡಿದಿರೋದು ದುಂಡುಗಿದೆ, ಆದರೆ ನಮ್ಮ ಅನುಭವಕ್ಕೆ ಇವತ್ತು ಅದು ಒಂದು ತುಣುಕು ಮಾತ್ರ ಕಾಣಿಸ್ತಿದೆ. ಹಲೋ, ಇಲ್ಲ, ಚಂದ್ರ ದುಂಡುಗಿದೆ ಅಂತೀರಾ? ಇದು ಹಾಗಲ್ಲ. ಒಂದು ಮಟ್ಟದಲ್ಲಿ ಅದು ದುಂಡುಗಿದೆ ನಿಜ, ಯಾವಾಗಲೂ ದುಂಡಾಗೆ ಇರೋದು, ಆದರೆ ನಮ್ಮ ಅನುಭವಕ್ಕೆ ಅದು ಬದಲಾಗ್ತಿರುತ್ತೆ. ಹೀಗಾಗಿ ಜೀವನದಲ್ಲಿ ಬೇರೆ ಬೇರೆ ಅಂಶಗಳಿವೆ. ನೀವು ಪ್ರತಿಯೊಂದನ್ನು ಕಪ್ಪು ಬಿಳಿ ಹೌದು ಅಲ್ಲ ಅಂತ ಅಂದುಕೊಂಡ್ರೆ ನೀವು ಕಮ್ಯುನಿಸ್ಟ್ ಪಾರ್ಟಿ ಸೇರ್ಕೋಬೇಕಾಗುತ್ತೆ. ಏನು ಉಪಯುಕ್ತ ಅನುಪಯುಕ್ತ ನಿರ್ಧರಿಸಿ ಬಿಡ್ತಾರೆ, ಯಾವುದು ಅನುಪಯುಕ್ತ ಅಲ್ಲ. ಹಲೋ ಹಲೋ, ಉಪಯುಕ್ತ ಅಲ್ಲದೇನಾದರೂ ಇದೆಯಾ? ನಿಮಗೆ ಅದು ಉಪಯುಕ್ತ ಅಲ್ಲ ಅನ್ನಿಸಬಹುದು, ಅದಕ್ಕೆ ಅದರದ್ದೇ ಆದ ಜೀವ ಇದೆ, ಉಪಯೋಗ ಇದೆ. ಹೌದಲ್ವಾ? ಒಂದು ಸಣ್ಣ ಕಡ್ಡಿ ಉಪಯುಕ್ತನ? ನೀವು ಉಪಯೋಗಿಸದೇ ಇರಬಹುದು, ಬೇರೆ ಯಾರೋ ಉಪಯೋಗಿಸ್ತಾ ಇರ್ತಾರೆ. ಒಂದು ಮಿಡತೆ, ಅದು ಅನುಪಯುಕ್ತನ? ಹಲೋ, ಇಲ್ಲ, ಅದು ಉಪಯುಕ್ತ, ಅದಕ್ಕೆ ಅದರದ್ದೇ ಪರಿಪೂರ್ಣ ಜೀವನ ಇದೆ. ನೀವು ಎಲ್ಲಾನೂ ನಿಖರವಾಗಿರಬೇಕು ಅಂದ್ಕೊಳ್ತೀರಿ. ನಿಮ್ಮ ಸಿದ್ಧಾಂತದ ಪ್ರಕಾರ ನಿಮ್ಮ ಭಾವನೆಗಳು, ನಿಮ್ಮ ತತ್ವಗಳು, ನಿಮ್ಮ ಮತಧರ್ಮದ ಪ್ರಕಾರ ಪ್ರತಿಯೊಂದೂ ನಿಖರವಾಗಿರಬೇಕು, ಒಳ್ಳೆಯದು ಕೆಟ್ಟದ್ದು. ಇದನ್ನು ನ್ಯೂಸ್ ಚಾನೆಲ್ಗಳಲ್ಲೂ ನೋಡ್ತಿರ್ತೀನಿ. ಅಮೆರಿಕದ ನ್ಯೂಸ್ ಚಾನೆಲ್ಗಳು ರಾಷ್ಟ್ರೀಯ ಚಾನೆಲ್ಗಳಲ್ಲಿ ನಿರೂಪಕಿ ಹೇಳ್ತಿರ್ತಾಳೆ, ಒಳ್ಳೆ ಹುಡುಗರು ಕೆಟ್ಟ ಹುಡುಗರು ಅಂತ. ನನಗೆ ನಂಬೋಕಾಗಲಿಲ್ಲ. ನೀವು ಕೆಟ್ಟ ಹುಡುಗನ್ನ ಭೇಟಿಯಾಗಿ, ನೀವು ಅತಿ ಕೆಟ್ಟ ಮನುಷ್ಯ ಅಂದುಕೊಂಡಿರೋನು ಕೂಡ ತನ್ನನ್ನು ತಾನು ಒಳ್ಳೆಯವನು ಅಂದುಕೊಂಡಿರ್ತಾನೆ. ಹೌದಲ್ವಾ? ಹೌದು ತಾನೆ. ನಮಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಾವೆಲ್ಲಿದ್ದೀವಿ, ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಪರಿಸ್ಥಿತಿಯ ಮೇಲೆ ಇರುತ್ತೆ. ಹೌದು ತಾನೆ? ನೀವೆಲ್ಲ ಕೊನೆ ಪಕ್ಷ ಇದನ್ನಾದರೂ ಮಾಡಿ, ಕೆಟ್ಟ ವಾತಾವರಣ ಅನ್ನೋ ಪದ ಬಳಸಬೇಡಿ. ಮಳೆ ಬರ್ತಿದೆ, ಮಂಜು ಬೀಳ್ತಿದೆ, ಬಿಸಿಲಿದೆ ಹೇಳಿ, ಆದರೆ ಅದು ಕೆಟ್ಟ ವಾತಾವರಣ ಅಲ್ಲ. ಹಲೋ, ವಾತಾವರಣ ಕೆಟ್ಟದ್ದು ಅಂತ ಹೇಳೋಕೆ ನೀವ್ಯಾರು? ಹಲೋ, ಆ ಥರ ಪದಗಳನ್ನು ಬಳಸಬೇಡಿ, ಯಾಕಂದರೆ ಇವೆಲ್ಲ ಭಾಗ ಮಾಡ್ತಾ ಹೋಗೋದನ್ನು ಪ್ರಮಾಣೀಕರಿಸುತ್ತವೆ. ನಿಖರತನವಾದ ಅಂದ್ರೇ ಭಾಗ ಮಾಡಿ ಬೇರೆ ಬೇರೆ ಮಾಡೋದು, ಕೊನೆಗೆ ಎಲ್ಲ ಹೊಡೆದಾಡ್ಕೊಂಡು ಸಾಯೋದು. ಇದೆಲ್ಲ ಯಾಕೆ ಬರುತ್ತೆ ಅಂದರೆ ನಮಗೆ ಎಲ್ಲ ನಿಖರವಾಗಿರಬೇಕು ಅನ್ನೋ ಮನಸ್ಸಿರೋದ್ರಿಂದ. ಮನಸ್ಸು ನಿರಾಳವಾಗಿರಬೇಕು, ಆಗಲೇ ಅದು ಬುದ್ಧಿವಂತ ಕೂಡ ಆಗಿರುತ್ತೆ. ಅಕಸ್ಮಾತ್ ಅದು ನಿಖರವಾಯಿತು ಅಂದರೆ ಅದು ಸಿಮೆಂಟ್ ಇಟ್ಟಿಗೆ ಆಗುತ್ತೆ. ಇದರಿಂದ ನೀವು ಬೇರೆಯವರ ಮುಖಕ್ಕೆ ಡಿಕ್ಕಿ ಕೊಡ್ಬೋದಷ್ಟೇ. ಹಲೋ, ಇದು ತಲೆಯ ಒಂದು ಉಪಯೋಗ ಅಲ್ವಾ? ಜನರ ಮುಖಕ್ಕೆ ಡಿಕ್ಕಿ ಕೊಡಬಹುದು, ಅಥವಾ ನಿಮ್ಮ ತಲೆ ಉಪಯೋಗಿಸಿ ನಿಮಗೆ ಮತ್ತು ಭೂಮಿ ಮೇಲಿರೋ ಎಲ್ಲ ಜೀವಿಗಳಿಗೆ ಅರ್ಥಪೂರ್ಣವಾದದ್ದು ಮತ್ತು ಬೆಲೆ ಬಾಳೋದನ್ನು ಮಾಡಬಹುದು. ಇದು ನಾಗರಿಕತೆ ಬಗ್ಗೆ ಅಲ್ಲ, ಪರಿಸರ ವಿಜ್ಞಾನ ಅಲ್ಲ, ಇದು ಆಧ್ಯಾತ್ಮಿಕ ಪ್ರಕ್ರಿಯೆ. ನೀವು ನಿಮ್ಮ ತಲೆನ ನಿಮಗೆ ಮತ್ತು ಪ್ರತಿಯೊಬ್ಬರಿಗೂ ಅದ್ಭುತವಾದದ್ದನ್ನು ಮಾಡೋಕ್ಕೆ ಬಳಸಿ, ಅಥವಾ ಬೇರೆಯವರ ಮೂಗು ಸೀಳಿ ರಕ್ತ ಬರಿಸೋಕ್ಕೂ ಬಳಸಬಹುದು. ಹೌದು ತಾನೇ?